ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿನ ಮೋದಿ ಪ್ರಶ್ನಿಸೋರಲ್ಲಿ ತಪ್ಪೇನಿದೆ ಎಂದ ಸಿದ್ದು ಬಿ ಎಸ್ ವೈ ಆರೋಪಕ್ಕೆ ಕಿಡಿಕಾರಿತ ಸಿದ್ದರಾಮಯ್ಯ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇತ್ತೀಚಿಗಷ್ಟೇ ಮೆಟ್ರೋ ಎಕ್ಸ್ಟೆಂಡೆಡ್ ಲೈನನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು ಆಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಉದ್ದೇಶಿಸಿ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಜೊತೆ ಕೂತ್ಕೊಂಡು ಸಿದ್ದರಾಮಯ್ಯ ಅವರು ಧನ್ಯವಾದವನ್ನು ಅರ್ಪಿಸಿದ್ರು ಆದರೆ ಆ ಪ್ರೆಸ್ ಮೀಟ್ ಶುರು ಆಗಕ್ಕೆ ಮುಂಚೆ ಸಿದ್ದರಾಮಯ್ಯ ಅವರು ಮಾತಾಡಿದ ಆಡಿಯೋ ವೈರಲ್ ಆಗಿತ್ತು ನಾನು ಯಾಕೆ ಇಂಗ್ಲೀಷಲ್ಲಿ ಮಾತಾಡಲಿ ನಾನು ನನ್ನ ರಾಜ್ಯದ ಪರವಾಗಿ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಎಸ್ ಪ್ರಧಾನಿ ಮೋದಿಯವರಿಗೆ ಧನ್ಯವಾದಗಳು ಅಂತ ಕನ್ನಡದಲ್ಲಿ ಶುರು ಮಾಡಿದ್ರು ಅಲ್ಲಿಗೆ ಪ್ರಧಾನಿ ಮೋದಿಗೆ ನಾನು ಯಾಕೆ ರೆಸ್ಪೆಕ್ಟ್ ಕೊಡಬೇಕು ಮೋದಿಗೆ ಏನು ಎರಡು ಕೊಂಬಿದೆಯಾ ಮೋದಿ ಏನು ಸರ್ವಾಧಿಕಾರಿನ ಸರ್ವಾಧಿಕಾರಿ ಥರ ವರ್ತಿಸಿದ್ರೆ ಅದು ಅವ್ರು ಉಳ್ಕತ್ತೋ ಅವ್ರ ಪಕ್ಷಕ್ಕೆ ಉಳ್ಕತ್ತೋ ಬಿ ಜೆ ಅನ್ನೋ ಗಡ 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 ನಡ್ತಾರೆ ಅಂದರೆ ನಾವ್ಯಾಕೆ ಎದುರ್ಕೋಬೇಕು ಇದನ್ನು ಸಿದ್ದರಾಮಯ್ಯ ಅವರು ಹೇಳಿದರು ಸೆಷನಲ್ಲಿ ಏನೋ ಬಿ ಜೆ ಪಿ ಹೈಕಮಾಂಡು ಮೋದಿ ಅಂದ್ಬಿಟ್ರೆ ಎಲ್ಲರೂ ಕರ್ನಾಟಕದಲ್ಲಿ ಗಡ 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 ನಡಕ್ತಾರೆ ಅಂತ ನಮಗೇನಾಗಬೇಕ್ರಿ ಮೋದಿನೂ ಮುಖ್ಯಮಂತ್ರಿ ಆಗಿದ್ದು ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಪ್ರಧಾನಿ ಆಗೋರು ಅಷ್ಟೇ ಅವರು ಮನುಷ್ಯ ತಾನೇ ಬಿ ಎಸ್ ಯಡಿಯೂರಪ್ಪ ಅವರು ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ಅವರು ದುರಂಕಾರದಿಂದ ಮಾತಾಡ್ತಾರೆ ಅಹಂಕಾರದಿಂದ ಮಾತಾಡ್ತಾರೆ ಸರಿ ಇಲ್ಲ ಅಂತ ಹೇಳಿದರು ಹೌದು ಮಾತಾಡ್ತೀನಿ ಮಧ್ಯಪ್ರದೇಶದ ಎಲೆಕ್ಷನ್ಗೆ ಹೋಗ್ಬಿಟ್ಟು ಅವ್ರದೇ ಪಕ್ಷ ಐತೆ ಅಲ್ಲಿ ಬಿ ಜೆ ಪಿ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಏನು ಕೆಲಸ ಮಾಡೋರೆ ಕೇಂದ್ರದಿಂದ ಏನು ಅನುದಾನ ಬಂದೈತೆ ಕಳೆದ ಐದು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗೈತೆ ಅಂತ ಹೇಳ್ಬಿಟ್ಟು ಓಟ್ ಕೇಳ್ದೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೈತೆ ಸಿ ಎಮು ಡಿ ಸಿ ಎಮ್ ಲೂಟಿ ಹೊಡೆಯೋಕೆ ಪೈಪೋಟಿ ಮಾಡ್ತಾವ್ರೆ ಹಂಗಾಗಿ ಇಲ್ಲೂ ಕಾಂಗ್ರೆಸ್ಸಿಗೆ ಅವಕಾಶ ಮಾಡಿಕೊಡಬೇಡಿ ಒಂದು ವೇಳೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ದಡ್ತಾನ ಅಂತ ದಡ್ತನ ಬಿಜೆಪಿ ಅವರದ ಕಾಂಗ್ರೆಸ್ ಅವ್ರದ್ದು ಲೂಟಿ ಮಾಡಿದವ್ರು ಕಾಂಗ್ರೆಸ್ ಅವರ ಅವರ ಕರ್ನಾಟಕದಲ್ಲಿ ಜನ ಚೆನ್ನಾಗಿ ಮಕ್ಕ ಮಂಗಳಾರತಿ ಎತ್ತಿದ್ರು ಪ್ರಧಾನಿ ಮೋದಿ ಬಂದ್ರು ಅಷ್ಟೇ ಅಮಿತ್ ಶಾ ಬಂದ್ರು ಅಷ್ಟೇ ಯೋಗಿ ಆದಿತ್ಯನಾಥ್ ಬಂದ್ರು ಅಷ್ಟೇ ಜೆ ಪಿ ನಡ್ಡಾ ಬಂದ್ರು ಅಷ್ಟೇ ಯಾರು ಬಂದ್ರು ಅಷ್ಟೇ ಜನ ಬಿಜೆಪಿ ಕಡೆ ಹಾಕಲಿಲ್ಲ ಹಾಕ್ಲಿಲ್ಲ ಸರಿಪ್ಪ ಒಬ್ರಿಬ್ರು ಮನ್ಸನ್ನು ಬದಲಾಯಿಸ್ಬೋದಪ್ಪ ಅವ್ರು ಸರಿ ಇವ್ರು ಸರಿ ಇವ್ರು ಸರಿ ಅವ್ರು ಸರಿ ಅಂತ ಜನಕ್ಕೇನು ತಲೆಯಲ್ಲಿ ಬುದ್ಧಿ ಇಲ್ವಾ ಅವ್ರು ಆಯ್ಕೆ ಮಾಡ್ಕೊತಾರೆ ಪ್ರಧಾನಿ ಮಧ್ಯಪ್ರದೇಶಕ್ಕೆ ಓದ್ವ ಎಲ್ಲ ಖಂಡ್ವ ಮಧ್ಯ ಪ್ರದೇಶದ ಖಂಡ್ವಾ ಅನ್ನೋ ಪ್ಲೇಸಲ್ಲಿ ಓದ್ನ ಪ್ರಚಾರ ಮಾಡೋದ್ನ ಓಟ್ ಕೇಳೋದ್ನ ಬಂದ್ನ ಅಷ್ಟಕ್ಕೆ ಇರಬೇಕು ಅದು ಬಿಟ್ಬಿಟ್ಟು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರಿ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರಿ ಇಲ್ಲ ನೀವು ಮಾತಾಡೋಂಗಿರಿ ಹೈಕಮಾಂಡ್ ಎ ಐ ಸಿ ಸಿ ಮಟ್ಟದಲ್ಲಿ ಮಾತಾಡ್ಕೊಳ್ಳಿ ಪ್ರಧಾನಿ ಮೋದಿ ಮಾತನಾಡೋದ್ರಿಂದ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಕಡಿಮೆ ಆಗಿಲ್ಲ ಇದನ್ನು ಬಿ ಜೆ ಪಿಗರ ತಲೆಯಲ್ಲಿ ಇಟ್ಕೋಬೇಕು ಇದರಿಂದ ಅವರಿಗೆ ಖ್ಯಾತಿ ಹೆಚ್ಚಾಯಿತು ಪ್ರಧಾನಿಗೆ ಡವ ಡವ ಶುರುವಾಗಿದೆ ಪ್ರಧಾನಿ ತಲೆ ಕೆಡಿಸ್ಕೊಂಡವ್ರೆ ಪ್ರಧಾನಿ ಮೋದಿ ಡಿ ಕೆ ಶಿವಕುಮಾರ್ ಅವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಹೆಸ್ರು ತಗೋತಾರೆ ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ಪ್ರಚಾರ ಆದರೂ ಸಿದ್ದರಾಮಯ್ಯ ಅವ್ರಿಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪ್ರಧಾನಿ ಮೋದಿಯ ಸರ್ವಾಧಿಕಾರಿನ ನಾನು ತಲೆ ಕೆಡ್ಸ್ಕೋಬೇಕು ಅವ್ರಿಗೆ ಗ್ಯಾರಂಟಿ ಯೋಜನೆಗೆ ಅನ್ನ ಪಡುವರು ತಿನ್ನೋ ಅಕ್ಕಿನ ತಡೆ ಹಿಡಿದುಬಿಟ್ಟು ಆ ಮನುಷ್ಯ ಸರಿನಾ ಇದು ಬಿ ಜೆ ಪಿ ಸರ್ಕಾರ ಬಂದಿದ್ರಿ ಎಲ್ಲ ಕೊಡೋರು ಬಿ ಜೆ ಪಿ ಒಂಥರ ಅನುದಾನ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರಕ್ಕೆ ಒಂಥರ ಅನುದಾನ ಅಂದರೆ ಜನ ಒಪ್ಕೊತಾರೇನು ರೀ ಕಳೆದ ಹತ್ತು ವರ್ಷದಲ್ಲಿ ಏನು ಮಾಡೋವ್ರೆ ಅನ್ನೋ ರೀತಿಯಲ್ಲಿ ಗುಡುಕಿದ್ದಾರೆ ವೀಕ್ಷಕರೇ ಪ್ರಧಾನಿ ಮೋದಿಯನ್ನು ಅಷ್ಟೊಂದು ನೇರವಾಗಿ ಟೀಕಿಸುವ ತಾಕತ್ತು ದಮ್ಮು ಇದ್ದರೆ ಅದು ಸಿದ್ದರಾಮಯ್ಯ ಅವರಿಗೆ ಮಾತ್ರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು